ಬಿಟ್ಟಾಗಿ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಕೆಲಸಗಳು ಆಗ್ತಾ ಇಲ್ಲ, ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ಅಂತೇಳಿ ಯತ್ನಾಳ್ ಟ್ವೀಟ್ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದ ಯತ್ನಾಳ್ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಶಾಸಕರು, ನಮ್ಮ ರಾಜ್ಯ ಸರ್ಕಾರ ಏನು ಇದು ಮಾಡಬೇಕು ಅದನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತದೆ. ಕೇಂದ್ರದಿಂದ ಮೊದಲು ಯತ್ನಾಳ್ ಅವ್ರು ಹೇಳಿರಿ, ಕೇಂದ್ರದಿಂದ ಹಣ ಬರಬೇಕು, ಜಿ ಎಸ್ ಟಿ ನಮ್ಮ ಪಾಲು, ಹೋದಸಲ ಕೋರ್ಟ್ನಲ್ಲಿ ಹೋಗಿ ನಾವು ನಮ್ಮ ಹಣ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರಕ್ಕೆ ದುಡ್ಡು ಕೊಡಲಿಲ್ಲ, ಅದನ್ನು ಕೇಳಿದ್ದಕ್ಕಿಂತ ಕಡಿಮೆ ಕೊಟ್ಟರು. ನಮ್ಗೆ ಬರಬೇಕಾಗಿದ್ದ ಅನುದಾನ, ಹೆಚ್ಚಿನ ಅನುದಾನ, ಈಗ ಹೆಂಗಿನ ನಾಳೆ ಚಂದ್ರಬಾಬು ನಾಯ್ಡು ಅವರು, ನಿಮ್ಮ ಇವರು ಯಾರು ಇನ್ನೊಬ್ಬರು ನಿತೀಶ್ ಕುಮಾರ್ ಅವರು ಎಲ್ಲರೂ ಹೋಗಿ ಕೇಳ್ತಾರಲ್ಲ, ಆ ಥರ ಯತ್ನಾಳ್ ಅವರು ಒತ್ತಡ ಮಾಡಿ ನಮ್ಮ ರಾಜ್ಯಕ್ಕೂ ಹೆಚ್ಚಿನ ಹಣ ಕೊಡಿಸಂತ ಹೇಳ್ರಿ. ಅವ್ರಿಗೆ ಅಕ್ಕಿ ಕೊಡಲಿಲ್ಲ, ಹಿಂದೆ ಹರಾಜು ಮಾಡಿದರು ಅಕ್ಕಿಯನ್ನು, ದುಡ್ಡು ಕೊಟ್ಟ ಮೇಲೆ ಅಕ್ಕಿ ಕೊಡಲಿಲ್ಲ, ಇದಕ್ಕೆಲ್ಲ ಯತ್ನಾಳ್ ಉತ್ತರ ಕೊಡಲಿ. ಸರ್, ಕನ್ನ ಗ್ಯಾರಂಟಿಗಳ ಯೋಜನೆಗಳಿಂದ ದುಡ್ಡಿಲ್ಲ, ಯಾಕಂದ್ರೆ ಫೈನಾನ್ಸ್ ಕೂಡ ಅವರ ಸಲಹೆಗಾರಾಗಿದ್ದಕ್ಕೆ ಒಂದು ನೋಡಿ, ಅಂಥದ್ದು ಯಾವುದೂ ಇಲ್ಲ. ಅದೇನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳಿಗೆ ಅವ್ರು ಎಲ್ಲಿ ಅವ್ರಿಗೆ ಹಾಗೆ ಅವ್ರು ಏನು ಹೇಳಿದ್ದು ನಾವು ಪೂರ್ತಿ ಸ್ಟೇಟ್ಮೆಂಟ್ ನೋಡಿಲ್ಲ, ಸುಮ್ಮನೆ ಯಾಕೆ ಮಾತಾಡಬೇಕು. ಅದು ಅವ್ರು ಯಾವ ರೀತಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ಅಂದರೆ ಯಾವುದೇ ಕೂಡ ಗ್ಯಾರಂಟಿಗಳು ಇದಾಗಿಲ್ಲ ನಮ್ಮಲ್ಲಿ. ಮಾತ್ರ ಈ ಕೆರೆಗೇನು ಅಭಿವೃದ್ಧಿಗೆ ಒಂದು ಬಂದಿದೆ, ನಾನೇ ಒಬ್ಬನೇ ಅದು ಸಲಹೆಗಾರನೇ, ನಂಗೆಲ್ಲ ಗೊತ್ತಿದೆ. ನಾನೇ ಒಬ್ಬನೇ ಈ ಕೆರೆಗೆ ಅಂತಾನೆ ಇದು ಒಂದೇ ಇದನ್ನು ಮಾಡೋವರೆಗೆ ನಂಗೆ ನಾಳಿದ್ದರೆ ಇಷ್ಟೆಲ್ಲ ಆಗಿ ಕಷ್ಟಪಟ್ಟು ತೊಗೊಂಬಂದಿದ್ದೀನಿ ಅಂತ ಕೆರೆ ಅಭಿವೃದ್ಧಿಗೆ ದುಡ್ಡು ತಗೊಂಡು, ಬೇರೆ ಯಾವುದಕ್ಕೂ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ. ಹೌದಾ, ನೋಡೋದು ನಾನು ಅದನ್ನು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಸರಿ, ನಾಗೇಂದ್ರ ಪ್ರಕರಣ ಮುಗಿತಾರ ಹೇಳಿದ್ರೆ ತೆಲಂಗಾಣಕ್ಕೂ ಇಲ್ಲಿಗೂ ಸಂಬಂಧ ಕೊಡ್ತಾರೆ. ಅದಕ್ಕೆ ಹೇಳ್ತಿರಲ್ಲ, ಅದಕ್ಕೆ ಮೋಸ್ಟ್ಲಿ ಇಡಿ ಎಂಟರ್ ಆಗಿರ್ಬೋದು, ಮಲ್ಟಿ ಸ್ಟೇಟು ಆಗಿರೋದ. ಅವರು ಈಗ ನಾಗೇಂದ್ರ ತಪ್ಪಿಸ್ತರು ಅಲ್ಲೋ ಅನ್ನೋದು, ಅವ್ರದ್ದು ಇನ್ವಾಲ್ವ್ ಆಗಿದಾರೆಲ್ಲ ನಿಷ್ಪಕ್ಷಪಾತವಾಗಲಿ, ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂದಿನ BJP ಸರ್ಕಾರದಲ್ಲಿ ಅಲೋಕೇಶನ್ ಆಗಿದ್ದು, ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆಲ್ಲ. ಶ್ರೀ ಅವಧೂತ ಶೇಷಗಿರಿ ಗುರೂಜಿ, ಆಧ್ಯಾತ್ಮಿಕ ಚಿಂತಕರು. ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ಮದುವೆ ಹಾಗೂ ಸಂತಾನ ಸಮಸ್ಯೆ, ಹೀಗೆ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ, ಯಾವುದೇ ಗುಪ್ತ ಸಮಸ್ಯೆಯಾಗಿದ್ದರೂ, ದೇವಿ ಆರಾಧನೆಯಿಂದ ನಿಮ್ಮ ಕಠಿಣ ಸಮಸ್ಯೆಗೆ ಖಚಿತ ಪರಿಹಾರ. ಪಂಡಿತ್ ಶೇಷಗಿರಿ ಗುರೂಜಿ, 9945650048. ಸ್ಕೀಮ್ ತಂದಿದ್ದು ಅದರ ಪ್ರಕಾರ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ಕಾಂಗ್ರೆಸ್ನವರು ಯಾರು ಹೊರಗಡೆ ತಂದಿದ್ದಾರೆ, ಸಿದ್ದರಾಮಯ್ಯ ಅವರು ಸುಮ್ಮನೆ ಅದಕ್ಕೆ ಇದು ಎಲ್ಲ ಬೆಂಕಿ ಹೆಚ್ಚು ಕೆಲಸ, ಇದನ್ನು ಬಿಟ್ಬಿಡಿದನ. ಅದು ನಾವು ಅಭಿಪ್ರಾಯ ಕೊಟ್ಟಿದ್ದೀವಲ್ಲ, ಎಲ್ಲ ಕೊಟ್ಟಿದ್ದೀವಲ್ಲ, ಪಕ್ಷಕ್ಕೆ ಕೊಟ್ಟಿದ್ದೀವಿ, ಜಿಲ್ಲಾವಾರು ಕೊಟ್ಟಿದ್ದೀವಿ, ರಾಜ್ಯದಲ್ಲಿದ್ದು ಕೊಟ್ಟಿದ್ದೀವಿ, ಏನೇನು ಕಾರಣಗಳು ಅಂತ ಅದೆಲ್ಲ ಕ್ರೋಢೀಕರಿಸಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡಿಸಿ ಮುಂದೆ ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸಬೇಕು, ಶಕ್ತಿ ತುಂಬಬೇಕು, ಮುಂದಿನ ಚುನಾವಣೆಗೆ ಎದುರಿಸಬೇಕು ಅಂತೇಳಿ ನಿರ್ಣಯ ಆಗ್ತದೆ. ಆ ಮನೋಹರ ಐನಾಪುರ ಎಂದೂ ಒಂದು ದಿವಸ ಕಾಂಗ್ರೆಸ್ ಎಲ್ಲಿ ಯಾಕೆ ಕಾಂಗ್ರೆಸ್ನ ಮನೋಹರ ಐನಾಪುರ ಎಲ್ಲ ಪಕ್ಷದ ಓಡಾಡ್ತಾರವ ಮನೋಹರ ಐನಾಪುರ ಅವನು ಅವಾಗೇ ಕಾಂಗ್ರೆಸ್ ಪಕ್ಷನಾಗ ಬಂದು ಸೇರ್ತಾನೆ ತೊಗೋಬೇಡ ಅಂತ ಹೇಳಿದೆ ನಾನು. ಒಂದು ದಿವಸ ಅವ್ನು ರಾಜವಾಲ್ಗೂ ರಿಲೇಷನ್ ಬಂದಿದ್ದಾನೆ, ಯಾವಾಗಲೂ ಎನ್ ಟಿ ಪಾರ್ಟಿನೇ ಒಂದು ತಿಕ್ಕೋಟಾಗ ನಮ್ಮ ತಂದೆ ಹುಡ್ಕೊಂಡು ಹುಡ್ಕೊಂಡು ಬಂದಿದ್ದೆ, ಅಲ್ಲಿಂದ ಹುಡ್ಕೊಂಡು ಮಾಡ್ಕೋದೇ ಬಂದಾನ. ಅವ್ನಿಗೆ ಯಾರು ಅಭಿಪ್ರಾಯ ಇದು ಮಾಡ್ತಾರೆ? ರಾಜವಾಲ್ಗೂರು ಅಭ್ಯರ್ಥಿ ಇದ್ದಾರೆ, ಅವ್ರು ಯಾರು ಚುನಾವಣೆ ಏನು ಮಾಡಿದ್ದಾರೆ ನಿಮಗೂ ಗೊತ್ತಿದೆ, ಎಷ್ಟು ಇದರಿಂದ ಎಲ್ಲರೂ ಪಾಪ ಕೆಲಸ ಮಾಡಿದ್ದಾರೆ. ಇದು ಚುನಾವಣೆ ಸೋಲುಗಳನ್ನ ಒಪ್ಕೋಬೇಕು, ಇಡೀ ಜಗತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ಮುಖ್ಯಮಂತ್ರಿ ಗೊತ್ತಿದೆ, KPCC ಅಧ್ಯಕ್ಷ ಗೊತ್ತಿದೆ, AICC ಪ್ರಧಾನ ಕಾರ್ಯದರ್ಶಿ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಎಷ್ಟು ಸೀರಿಯಸ್ ಆಗಿ ಎಲ್ಲರೂ ಕೂಡ ಎಲೆಕ್ಷನ್ ಮಾಡಿದ್ದಾರೆ. ಇನ್ನೇನೋ ಒಂದು ಇದರಿಂದ ಒಂದು ದಿವಸ ನಮಗೆ ಸೋಲಾಗಿದೆ ಆ ಮಾತು ಬೇರೆ, ಆದರೆ ಈ ಐನಾಪುರಂಥವ್ರು ಮಿಶ್ಚುವಸ್ ಗಿರಾಕಿದ್ರು. ಸರ್, ಈಗ ಲೋಕಸಭಾ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನಾರಚನೆ ಅಂತ ಕೇಳಿ ಬರ್ತಾ ಇತ್ತು, ಆಗ್ಬೋದಾ? ಗೊತ್ತಂಥದ್ದು ಯಾವುದೂ ಇಲ್ಲ, ಈಗ ಪಕ್ಷ ನಿರ್ಧಾರ ಮಾಡ್ತದೆ.